नम निमेलू उद्देशी नम ने नायक व्यामंत्री ईटी बीटी सचिव कूड़ा नम नम निमेल ने नायक युवा नेतारून अश्वथ नारायण साहेब मतना भारत माता की योगी आदित्यनाथ जी की योगी जी की आत्मीय नानेल्ला कार्यकर्ता बंधु नागरिक दिन ऐतिहासिक दिन नम मंड्य जिले नम भारतीय जनता पार्टिया अभ्यर्थी आशीर्वाद शक्तियों तुम्बक निम्मेल्लर नेच्चु अच्चुमेच्चिन नायकरु नम यूपी मुख्यमंत्री योगी आदित्यनाथ इल्लि यावाग पादार्पणे नम नाडिनल्लि दोड्ड संचलन मूडिसि इवत्तु नमगे भरोसे शक्तियन्न तुंबिदंत योगी आदित्यनाथरिगे निम्मेल्लर परवागि हृदयपूर्वकवागि नानु स्वागतवन्न बयसुत्तेने बुलडोजर बाबा अवरिगे बुलडोजर बाबा शक्ति नमगे शक्तियन्न तुंबि अदे दारियल्लि नम्मेल्ल अभ्यर्थिगळु अवरवर क्षेत्रदल्लि बुलडोजर तर बुलडोजर नम्म प्रतिपक्षवन्न बुलडोजर माडि भारतीय जनता पार्टियन्न गेलसक्के शक्तियन्न तुंबिदंत नम्म योगी आदित्यनाथ अवरिगे मत्तोम्मे हृदयपूर्वकवागि तम्मेल्लर परवागि स्वागतवन्न बयसुत्तेने ಹಾಗೆ ನಮ್ಮೊಂದಿಗೆ ನಮ್ಮ ಹಿರಿಯ ನಾಯಕರು ನಮ್ಮ ಮಂಡ್ಯ ಜಿಲ್ಲೆಗೆ ಹಳೆ ಮೈಸೂರಿಗೆ ರಣತಂತ್ರವನ್ನು ಅಣಿಯೋ ಮೂಲಕ ನಮಗೆ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟು ಶಕ್ತಿಯನ್ನು ತುಂಬಿದಂತ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಸುರಾನಾಜಿ ಅವರೇ ಹಾಗೂ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜನತೆಯ ಭಾವನೆ ಗೌರವಿಸಿ ನಮ್ಮ ಶಕ್ತಿ ಅನ್ನುಂತ ತೋರಿಸಿಕೊಟ್ಟಂತ ನಮ್ಮ ಲೋಕಸಭಾ ಸದಸ್ಯರಾಗಿರುವಂತ ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ ಸಿಂಹ ನಮ್ಮ ಯುವಕರ ನಾಯಕ ಪ್ರತಾಪ್ ಸಿಂಹ ನಮ್ಮ ಲೋಕಸಭಾ ಸದಸ್ಯರು ಅವರ ಉಪಸ್ಥಿತಿಯನ್ನು ಗೌರವಿಸಿ ನಮ್ಮ ಅಚ್ಚುಮೆಚ್ಚಿನ ಮಂಡ್ಯ ಜಿಲ್ಲೆ ಅಧ್ಯಕ್ಷ ನಿಮ್ಮೆಲ್ಲರ ಅಚ್ಚುಮೆಚ್ಚು ಸನ್ಮಾನ್ಯ ಸಿಪಿ ಉಮೇಶ್ ಅವರೇ ಹಾಗೂ ನಮ್ಮ ಏಳು ಅಭ್ಯರ್ಥಿಗಳು ಏಳು ಕಣ್ಮಣಿಗಳು ಎಲ್ಲ ಯುವಕರು ಹೆಚ್ಚು ಕಡಿಮೆ ಎಲ್ಲ ಯುವಕರು ನಮ್ಮೆಲ್ಲರ ಹಿರಿಯ ನಾಯಕರು ಎಸ್ ಡಿ ಜಯರಾಮ್ ಅವರ ಸುಪುತ್ರ ಅಶೋಕ್ ಜಯರಾಮ್ ಅವರು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಸ್ಪರ್ಧೆನ ಮಾಡುತ್ತಿದ್ದಾರೆ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಹಾಗೆ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಸಚ್ಚಿದಾನಂದರು ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದರೂ ನಾವು ಶಕ್ತಿಯುತವಾಗಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇವತ್ತೇನ ಶಕ್ತಿ ಪಡ್ಕೊಂಡಿದ್ದೀವಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಖಾತೆನ ಪ್ರಾರಂಭವನ್ನ ಮಾಡಿಕೊಟ್ಟಂತ ಬೌದರ್ ಗಂಡು ನಮ್ಮ ಸನ್ಮಾನ್ಯ ನಾರಾಯಣ ಗೌಡರು ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ನಮ್ಮ ಮಳವಳ್ಳಿಯ ನಾಯಕರು ಬಹಳ ಉಮ್ಮಸ್ಸಿನಿಂದ ಕಾರ್ಯವನ್ನ ಮಾಡ್ತಿರೋ ಸನ್ಮಾನ್ಯ ಮುನ್ರಾಜ್ ಅವರೇ ಹಾಗೂ ನಮ್ಮ ಮದ್ದೂರಿನ ನಾಯಕರು ಎಸ್ ಪಿ ಸ್ವಾಮಿ ಅವರು ಬಹಳಷ್ಟು ಭರವಸೆಯಿಂದ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ನಮ್ಮ ಇಂದ್ರೇಶ್ ನಮ್ಮ ಮೇಲ್ಕೋಟೆಯ ಅಭ್ಯರ್ಥಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರೇ ನಮ್ಮ ನಾಗಮಂಗಲ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ನಮ್ಮ ತಾಯಿ ಸಮಾನ ನಮ್ಮ ಸಹೋದರಿ ಆದಂತಹ ಸುಧಾ ಶಿವರಾಮೇಗೌಡರೇ ಹಾಗೂ ನಮ್ಮೆಲ್ಲ ಗಣ್ಯಮಾನ್ಯರೇ ಆತ್ಮೀಯರೇ ನಿಮ್ಮ ಹೆಚ್ಚಿನ ಸಮಯ ತೊಳಲ್ಲ ನೀವೆಲ್ಲ ನಮ್ಮ ಸನ್ಮಾನ್ಯ ಯುಪಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥರ ಭಾಷಣ ಕೇಳಕ್ ಬಂದಿದ್ದೀರಾ ಆದ್ರೆ ಒಂದೆರಡು ಮಾತು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಆತ್ಮೀಯರೇ ನಿಮ್ಮೆಲ್ಲರ ಭಾವನೆಯನ್ನ ತಿಳಿಸುವಂತದ್ದು ಆತ್ಮೀಯರೇ ನಿಮ್ಗೆಲ್ಲ ಗೊತ್ತಿರಬಹುದು ಸನಾತನ ಧರ್ಮವನ್ನ ಇಡೀ ದೇಶಕ್ಕೆ ವಿಸ್ತರಣೆಯನ್ನ ಮಾಡಿ ಎರಡು ಸಾವಿರದ ವರ್ಷದ ಹಿಂದೆ ಇಡೀ ದೇಶಕ್ಕೆ ಸನಾತನ ಧರ್ಮವನ್ನ ವಿಸ್ತರಣೆಯನ್ನ ಮಾಡಿದಂತ ನಾಡು ನಮ್ಮ ಮಂಡ್ಯದ ಆದಿತ್ಯನಾಥರು ಇಡೀ ದೇಶಕ್ಕೆ ಸನಾತನ ಧರ್ಮವನ್ನು ಕೊಟ್ಟರು ನಮ್ಮ ಆದಿಚುಂಚನಗಿರಿಯಿಂದ ಪ್ರಾರಂಭವನ್ನು ಮಾಡಿ ಕೊನೆಯದಾಗಿ ಗೋರಖ್ಪುರಕ್ಕೆ ತಲುಪಿ ಅಲ್ಲೂ ಸಹ ನಾಥಪಂಥದ ಒಂದು ಮಠವನ್ನು ಅಲ್ಲಿ ಪ್ರಾರಂಭ ಆದಿಚುಂಚನಗಿರಿಯಿಂದ ಪ್ರಾರಂಭವನ್ನು ಮಾಡಿ
ಗೋರಖ್ಪುರ ದಲ್ಲಿ ಕೊನೆಯದಾಗಿ ಮಠವನ್ನ ಸ್ಥಾಪನೆಯನ್ನ ಮಾಡ್ರು ನಮ್ಮ ಆದಿಚುಂಚನಗಿರಿಯಿಂದ ಗೋರಖ್ಪುರವರೆಗೂ ಸಂಬಂಧ ಇರುವಂತ ನಮ್ಮ ಮಂಡ್ಯ ಜಿಲ್ಲೆ ಇಡಿ ದೇಶದ ಸನಾತನ ಧರ್ಮವನ್ನ ಬೆಳೆಸಿದಂತ ನಾಡು ಏನಾರಿದೆ ಅದು ನಮ್ಮ ಮಂಡ್ಯ ನಮ್ಮ ಮಂಡ್ಯ ಇಡಿ ಸನಾತನ 2000 ವರ್ಷದಿಂದ ಇವತ್ತು ನೆನ್ನೆ ಅಲ್ಲ 2000 ವರ್ಷದ ಹಿಂದೆ ಹಾಗಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂತ ರೀತಿಯಲ್ಲಿ ಇವತ್ತು ಧರ್ಮವನ್ನ ಎತ್ತಿಡಿದಂತ ನಾಡು ನಮ್ಮ ಮಂಡ್ಯ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಂಡ್ಯ ನಮ್ಮ ಕರ್ನಾಟಕದಲ್ಲಿ ಪುನರ್ಸ್ಥಾಪನೆನ ಭಾರತೀಯ ಜನತಾ ಪಾರ್ಟಿಯನ್ನ ಪುನರ್ಸ್ಥಾಪನೆ ಮಾಡೋ ಮೂಲಕ ನಮ್ಮತನ ನಮ್ಮ ಸನಾತನ ಧರ್ಮ ನಮ್ಮ ಧರ್ಮ ನಮ್ಮ ಆಚಾರ ವಿಚಾರ ನಮ್ಮತನವನ್ನ ಎತ್ತಿಡಲಿಕ್ಕೆ ಶಕ್ತಿನ ತುಂಬಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋ ಮೂಲಕ ನಾವು ಗೆದ್ದಂತೆ ನೀವು ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ಮತ್ತೊಮ್ಮೆ ಕರ್ನಾಟಕವನ್ನ ಗೆಲ್ಲಿಸಿ ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೇರೆ ಬೇರೆವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಬೇರೆವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಬೇರೆವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನ ಮಾಡಿ ಅವರಿಗೆಲ್ಲ ಅವಕಾಶ ಎಲ್ಲ ಕೊಟ್ಟಾಗೆಲ್ಲ ಇವತ್ತು ನಾವು ಪಡೆದಿದ್ದು ಏನೂ ಇಲ್ಲ ಕೊಟ್ಟಿದೆ ಮಾತ್ರ ಕೊಡ್ತಾನೆ ಬಂದಿದ್ದೀರಾ ಕೊಡ್ತಾ ಬಂದಿದ್ದೀರಾ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಕೊಟ್ಟು ಕೊಟ್ಟು ನಮಗೇನು ಇಲ್ಲದಂಗ ಆಗಿದೆ ಇಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆರಂಭಗೊಳ್ತು ಅತಿ ಹೆಚ್ಚಿನ ಆತ್ಮಹತ್ಯೆ ಆಗ್ತಿರುವಂತ ಒಂದು ಜಿಲ್ಲೆ ಅಂದ್ರೆ ಅದು ಮಂಡ್ಯ ಜಿಲ್ಲೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಸಂಪೂರ್ಣವಾಗಿ ಹಿಂದುಳಿದ ಜಿಲ್ಲೆ ಆಗಿದೆ ಇದು ಮಂಡ್ಯ ಜಿಲ್ಲೆ ಇಡೀ ಭಾರತದಲ್ಲೇ ನಂಬರ್ 1 ಸ್ಥಾನದಲ್ಲಿ ಇದ್ದಂತ ಭೈರವನ ಆರಾಧಕರಾದಂತ ಶ್ರೀ ಶ್ರೀ ಯೋಗಿ ಆದಿತ್ಯನಾಥ ಜಿ ಅವರಿಗೆ ಡಾಕ್ಟರ್ ಇಂದರೇಶ್ ಅವರು ಕಾಲಭೈರವನ ವಿಗ್ರಹವನ್ನು ಅರ್ಪಣೆ ಮಾಡುತ್ತಿದ್ದಾರೆ ಶ್ರೀ ಶ್ರೀ ಯೋಗಿ ಆದಿತ್ಯನಾಥ ಮನ್ನೆ ಅಶ್ವಥ್ ನಾರಾಯಣ ಅವರು ಮಾತನಾಡ್ತಾ ಇದ್ರು ಮಂಡ್ಯದ ಜನ ಈ ಸಲ ಭಾರತೀಯ ಜನತಾ ಪಕ್ಷದ ಕೈ ಹಿಡಿತಾರೆ ಅಂತನ್ನೋದು ಅವರ ಮಾತುಗಳಾಗಿತ್ತು ಇದಕ್ಕಿಂತ ಮುಂಚೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ರು ಒಂದು ಕಾಲದಲ್ಲಿ ರೌಡಿ ರಾಜ್ ಅಂತ ಕರೆಸ್ಕೊಳ್ತಾ ಇದ್ದಂಥ ಉತ್ತರ ಪ್ರದೇಶ ಇವತ್ತು ಅಲ್ಲಿನ ಜನ ಬಹಳ ಆರಾಮದಾಯಕವಾಗಿ ಬದುಕುವುದಕ್ಕೆ ಕಾರಣೀಕರ್ತರು ಯಾರು ಅಂತಂದರೆ ಅದು ಯೋಗಿ ಆದಿತ್ಯನಾಥರು ಅಂತ ಹೇಳ್ತಾ ಇದ್ರು ಎಲ್ಲರಿಗೂ ನೀವು ಅವಕಾಶವನ್ನು ಮಾಡಿಕೊಡಲ್ಲ ನಮಗೆ ನಿಮಗೆ ಕೈಡಿಲಿಕ್ಕೆ ಹೆಚ್ಚು ಅವಕಾಶ ಸಿಗಲ್ಲ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಿ ನಿಮ್ಗೆ ಏನು ಅಭಿವೃದ್ಧಿ ಬೇಕೋ ಏನು ಆಡಳಿತ ಬೇಕೋ ಏನೆಲ್ಲ ನಿಮ್ಮ ಭಾವನೆಗಳಿದೆಯೋ ಅದನ್ನೆಲ್ಲ ಗೌರವಿಸ್ತೀನಿ ಅಂತ ತಿಳಿಸಿ ನಿಮಗೆ ನನ್ನ ಶುಭಾಶಯ ಕೋರಿ ನನ್ನ ಎರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಬಾರ್ದಿತ್ತು ಸಮಯ ತಗೊಂಡಿದ್ದೀನಿ ನನ್ನ ಎರಡು ಮಾತನ್ನು ನಿಲ್ಲಿಸಿ ನಿಮ್ಗೇನು ವಿಶ್ವಾಸವನ್ನು ಕೊಡಬೇಕಿತ್ತು ಆ ವಿಶ್ವಾಸವನ್ನು ಕೊಡುವಂತ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ನಮ್ಮನ್ನು ನಂಬಿ ನಮಗೆ ಆಶೀರ್ವಾದ ಮಾಡಿ ಅಂತ ಮತ್ತೊಮ್ಮೆ ಕೇಳಿ ನಿಮ್ಗೆಲ್ಲ ಶುಭ ಕೋರ್ತೀನಿ ನಮಸ್ಕಾರ ಭಾರತ್ ಮಾತಾ ಕಿ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಎಲ್ಲರೂ ಹೇಳ್ರಪ್ಪ ಅದು ಯಾಕೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಯೋಗಿ ಆದಿತ್ಯನಾಥರಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ